थैंक यू अक्का, थैंक यू सो मच। ನೆನ್ನೆ ರಾತ್ರಿ ಇದ್ದ ಪರಿಸ್ಥಿತಿಗೂ ಈಗಿರೋ ನನ್ನ ಸ್ಥಿತಿಗೂ ಎಷ್ಟೊಂದು ವ್ಯತ್ಯಾಸ. ಬೆಂಕಿ ಹಾಗೆ ಉರಿತಾ ಇದ್ದೆ, ಈಗ ಬೆಣ್ಣೆ ತರ ಕೂಲ್ ಆಗಿದ್ದೀನಿ, ಎಲ್ಲ ನಿಮ್ಮಿಂದಾಗಿ. ಫಸ್ಟ್ ಟೈಮ್ ನೀವು ನನಗೆ ಐಡಿಯಾ ಕೊಟ್ಟಾಗ ಇದೆಲ್ಲ ಸಾಧ್ಯನಾ, ನಾವು ಅನ್ಕೊಂಡಾಗೆ ಆಗುತ್ತಾ ಅಂತ ಡೌಟ್ ಇತ್ತು ನನಗೆ. ನನಗೀಗಲೂ ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ ಅಕ್ಕ, ನಾನು ನಿಜವಾಗ್ಲೂ ಈ ಮನೆ ಸೊಸೆ ಆಗಿದ್ದೀನ, ಕನ್ಸು ಕಾಣ್ತಿದ್ದೀನ, ಅಥವಾ ಎಲ್ಲ ನನ್ನ ಭ್ರಮೇಣ. ನನಗೊಂದೂ ಅರ್ಥ ಆಗ್ತಿಲ್ಲ. ಒಂದು ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಏನೆಲ್ಲ ಆಗೋಯ್ತು. ಈಗಲಾದ್ರೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂತ? ನಿನ್ನೆ ರಾತ್ರಿ ನಿನ್ನ ಕನ್ವಿನ್ಸ್ ಮಾಡೋಷ್ಟರಲ್ಲಿ ನನ್ನ ಪ್ರಾಣ ನೆತ್ತಿಗೇರ್ತು. ಎಷ್ಟು ಸಿಟ್ಟು, ಕೋಪ ನನಗೆ. ಸಾರಿ ಅಕ್ಕ, ನನಗೀಗಲೂ ಆ ಸನ್ನಿಧಿನ ನೆನೆಸ್ಕೊಂಡ್ರೆ ಕೋಪ ಬರುತ್ತೆ, ಅವಳು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಆದ್ರೆ ಅಕ್ಕಿ ನೋಡಿದ್ರೆ ಸ್ವಲ್ಪ ಸಮಾಧಾನ ಆಗತ್ತೆ. ಅವನು ಎಷ್ಟು ಬೇಗ ಮದ್ವೆಗೆ ಒಪ್ಕೊಂಡ, ಒಂದು ನಿಮಿಷನೂ ಲೇಟ್ ಮಾಡದೆ ತಾಳಿ ಕಟ್ಬಿಟ್ಟ. ಅಖಿಲ್ಗೆ ಈಗಲೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವನು ಬದಲಾಗಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಆದರೂ ಅವನು ಒಂದು ವಿಷಯದಲ್ಲಿ ಬದಲಾಗಲ್ಲ ಅಕ್ಕ. ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಡಬಲ್ ಪ್ರೀತಿ, ಡಬಲ್ ಗೌರವ ಆ ಸನ್ನಿಧಿ ಮೇಲಿದೆ. ಆ ಸನ್ನಿಧಿ ಜೈಲಿಗೆ ಹೋಗೋದನ್ನು ತಪ್ಪಿಸೋದಕ್ಕೆ ನನಗೆ ತಾಳಿ ಕಟ್ಟಿದ್ದಾನೆ. ಇಲ್ಲ ಅಂದರೆ ಅಷ್ಟು ಬೇಗ ಅವನು ಮದುವೆಗೆ ಒಪ್ಕೋತಾ ಇರಲಿಲ್ಲ. ನೀವಿರೋವರೆಗೂ ನಾನು ಇದಕ್ಕೆಲ್ಲ ಕೇರ್ ಮಾಡಲ್ಲ. ಅದು ಅಲ್ಲದೆ ನಾನೀಗ ಈ ಮನೆ ಸೊಸೆ, ಯಾರೂ ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕಾಗಲ್ಲ. ದ್ವೇಷ ಮಾಡ್ಬೋದು, ಆದರೆ ದೂರ ಮಾಡೋಕ್ಕಾಗಲ್ಲ. ಸಿದ್ಧಾರ್ಥ್ ಭಾವ, ಮಾವನಿಗೆ ಕೋಪ ಕಡಿಮೆ ಆದರೆ ಸಾಕು, ಆಮೇಲೆ ಯಾವ ಭಯನೂ ಇರಲ್ಲ. ಹೆಚ್ಚು ಕಮ್ಮಿ ನನ್ನ ಲೈಫ್ ಸೆಟ್ಲ್ ಆದಾಗೆ. ತನು, ನೀನ್ಯಾಕೆ ಅಖಿಲ್ನ ಮದುವೆ ಆದ? ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ನೀನು ಈ ಮನೆ ಸೊಸೆಯಾಗಿ ಸೆಟ್ಲಾಗಬೇಕು ಅಂತಾನ, ಅಥವಾ ನೀನು ಇಷ್ಟಪಟ್ಟಿದ್ದ ಅಖಿಲ್ ನಿನಗೆ ಸಿಗಬೇಕು ಅಂತಾನ? ನೀನು ಈ ಮನೆಗೆ ಬಂದಿದ್ದ ಉದ್ದೇಶ ನಿನಗೆ ನೆನಪಿಲ್ವಾ? ಮದುವೆ ಸಂಭ್ರಮದಲ್ಲಿ ಅದನ್ನೆಲ್ಲ ಮರ್ತ್ಬಿಟ್ಟಿಯ? ಅಂಜಲಿ, ಮಾಯಾನು ಅಳ್ತಾ ಇದ್ದಾಳ? ಇಲ್ಲ, ಅದಕ್ಕೆ ಎಷ್ಟು ಅಂತ ಅಳ್ತಾರೆ. ಹತ್ತು ಹತ್ತು ಸುಸ್ತಾಗಿ ಮಲಗಿದ್ರು, ಆಯುಷಿ ಅಲ್ಲೇ ಇದ್ದಾಳೆ. ಅವ್ರಿಗೇನಾದರೂ ಎಚ್ಚರ ಆದರೆ ನಮ್ಗೆ ಹೇಳು ಅಂತ ಹೇಳಿದ್ದೀನಿ. ಅವಳು ಬೆಳಗ್ಗೆಯಿಂದ ಏನು ತಿಂತಾನೇ ಇಲ್ಲ, ಜ್ಯೂಸ್ ಮಾಡಿಕೊಡ್ತೀನಿ ಅಂದರೆ ಅದಕ್ಕೂ ಬೇಡ ಅಂತಾಳೆ. ನಾನು ಹೇಗೋ ಕನ್ವಿನ್ಸ್ ಮಾಡಿ ಜ್ಯೂಸ್ ಕೊಡ್ಸಿದ್ದೀನಿ, ಮತ್ತೆ ಇದ್ರೆ ಮತ್ತೆ ಅಳೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾನು ಎಬ್ಸಕ್ಕೆ ಹೋಗಲ್ಲ. ಇರು, ನಾನು ಹೋಗಿ ಅಡುಗೆ ಮಾಡ್ತೀನಿ, ಅಟ್ಲೀಸ್ಟ್ ಆಗ್ಲಾರ್ದು ತಿಂತಾಳೆ. ಏನು ಬೇಡ ಅದಕ್ಕೆ, ಯಾರೂ ಊಟ ಮಾಡಲ್ಲ, ನೀವು ಅಡುಗೆನೂ ಮಾಡಬೇಡಿ. ಕಣ್ಣು ಬಿಟ್ಟರೆ ಕಣ್ಣೀರೇ ಹರಿಯೋದು, ಅದಕ್ಕೆ ಗಂಟ್ಲು ಕಟ್ಕೊಂಡಿರುತ್ತೆ, ಉಸಿರಾಡೋಕ್ಕೂ ಒದ್ದಾಡ್ತಿರ್ತಾರೆ. ಇನ್ನು ಗಂಟ್ಲಲ್ಲಿ ಅನ್ನ ಹೇಗೆ ಇಳಿಯತ್ತೆ ಹೇಳಿ. ಮಾಯಾಕ ಮಾತ್ರ ಅಲ್ಲ, ಯಾರೂ ಊಟ ಮಾಡಲ್ಲ, ಎಲ್ಲರೂ ಹೊಟ್ಟೆನೂ ತುಂಬಿದೆ. ಮಾವನು ಊಟ ಮಾಡಿಲ್ಲ ಅಂಜಲಿ, ಊಟ ಮಾಡಿದೆ ಅವ್ರು ಟ್ಯಾಬ್ಲೆಟ್ಸ್ ತೊಗೊಳಂಗಿಲ್ಲ. ಅವ್ರಿಗೆ ಹೇಗೆ ಊಟ ಮಾಡಿ ಅಂತ ಹೇಳೋದು ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ನಿಮ್ಗೊಂದು ಹೇಳ, ಅದನ್ನು ಕೇಳಿ ನಿಮಗೆ ಕೋಪನೂ ಬರ್ಬೋದು, ದುಃಖನೂ ಆಗ್ಬೋದು. ಪರವಾಗಿಲ್ಲ ಹೇಳು ಅಂಜಲಿ. ತಲೆ ಮೇಲೆ ಎಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲೇ ಬಿದ್ದಿದೆ ಅಂತೆ, ಇನ್ನೊಂದು ಕಲ್ಲು ಬಿದ್ದರೆ ಎಷ್ಟೋ ಆಗತ್ತೆ. ತಾನು ಅಕ್ಕ ಈಗಲೂ ಅಖಿಲ್ ಅಣ್ಣನ ಜೊತೆ ಪ್ರೀತಿಯಿಂದ ಇರ್ತಾರ ಅಂತ ನಿಮ್ಗೆ ಅನ್ಸತ್ತಾ? ಅವ್ರು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಮದುವೆ ಆದ್ರ? ಇಲ್ಲ ಅದಕ್ಕೆ ನನಗನ್ಸತ್ತೆ ಅವ್ರ ಮನಸ್ಸಲ್ಲಿ ಪ್ರೀತಿಗಿಂತ ಜಾಸ್ತಿ ದ್ವೇಷನ ತುಂಬಿಕೊಂಡಿದೆ. ನಿಮ್ಮ ಮೇಲಿನ ಸಿಟ್ಗೆ ಅವ್ರಿಗೆ ಮದುವೆ ಆಗಿರೋದು. ಅಕಸ್ಮಾತ್ ಅವ್ರೇನಾದರೂ ಆ ರಾಕ್ಷಸಿ ಜೊತೆ ಸೇರಿಕೊಂಡು ಪಿತೂರಿ ಮಾಡಲಿ, ಆಗ ನೋಡಿ ನಾನೇನು ಮಾಡ್ತೀನಿ ಅಂತ. ಯಾರು ಏನು ಮಾಡಿದ್ರು ಕೇರ್ ಮಾಡಲ್ಲ,
ನಿಮ್ಮ ತಂಗಿ ಅಂತ ಮುಲಾಚ್ ಕೂಡ ಕೊಡಲ್ಲ ಅವರ ಗ್ರಾಚಾರ ಬಿಡಿಸ್ತೀನಿ ಯೋ ಅಂಜಲಿ ನೀನ್ ಯಾಕೆ ಆ ತೊಂದರೆ ತಗೋತ್ಯ ಅವಳೇನಾದ್ರೂ ಅಂತ ಕೆಲಸ ಮಾಡಿದ್ರೆ ನಾನೇ ಅವಳ ಕತ್ತೆ ಹಿಡಿದು ಆಚೆ ಹಾಕ್ತೀನಿ ಅವಳ ಬಗ್ಗೆ ತಂಗಿ ಅನ್ನೋ ಪ್ರೀತಿ ಇರ್ಬೋದು ಆದರೆ ಅವಳು ಮಾಡಿದ ಅನ್ಯಾಯನೆಲ್ಲ ನಾನು ಸಹಿಸ್ಕೊಡಲ್ಲ ತನು ನೀ ನನಗೆ ಎಷ್ಟೇ ಅವಮಾನ ಮಾಡು ನೋವು ಕೊಡು ಎಲ್ಲ ತಡ್ಕೋತೀನಿ ನಾನು ಏನೂ ಮಾತಾಡಲ್ಲ ಆದರೆ ಈ ಮನೆಯವ್ರಿಗೆ ಏನಾದರೂ ನೀನು ತೊಂದರೆ ಕೊಟ್ಟರೆ ಅದನ್ನು ನಾನು ಸಹಿಸ್ಕೊಳ್ಳಲ್ಲ ನಿನಗೆ ಏನು ಶಿಕ್ಷೆ ಆಗಬೇಕು ಅದು ಆಗಲೇಬೇಕು ಅಮ್ಮ ಅಲ್ಲ ಬ್ರಹ್ಮ ಬಂದರೂ ಸರಿನೇ ಅದನ್ನು ತಡೆಯೋಕ್ಕಾಗಲ್ಲ ಸಾರಿ ಅಕ್ಕ ನಾನು ಯಾವುದನ್ನು ಮರ್ತಿಲ್ಲ ಅದನ್ನೆಲ್ಲ ಮರೆಯೋದಿಕ್ಕೆ ಸಾಧ್ಯನೂ ಇಲ್ಲ ಒಂದೊಂದ್ಸಲ ನನ್ನ ಮದುವೆ ಮುರಿದು ಬಿದ್ದಾಗ್ಲೂ ನಾನು ಅನುಭವಿಸಿರೋ ದುಃಖ ನೋವು ಅವಮಾನ ಅದನ್ನೆಲ್ಲ ಹೇಗೆ ಮರೆಯೋಕ್ಕೆ ಸಾಧ್ಯ ನನ್ನ ನೆಂಟರು ಫ್ರೆಂಡ್ಸು ನನ್ನ ಬಗ್ಗೆ ಕಾಳಜಿ ಇರೋವಾಗ ನಾಟಕ ಮಾಡಿದ್ದು ನಮ್ಮಪ್ಪ ಅಣ್ಣ ಏನೇನೆಲ್ಲ ಹೇಳಿದ್ರು ಅವ್ರ ಚುಚ್ಚು ಮಾತು ವ್ಯಂಗ್ಯ ಇದ್ಯಾವುದನ್ನು ನಾನು ಮರ್ತಿಲ್ಲ ಮರೆಯೋದೂ ಇಲ್ಲ ನಿನ್ನೆ ರಾತ್ರಿ ನಾನೊಂದು ಲೆಟರ್ ಬರೆದಿದ್ನಲ್ಲ ಅದನ್ನೆಲ್ಲ ಸುಳ್ಳು ಅನ್ಕೊಂಡ್ರ ಆತ್ಮಹತ್ಯಾ ನಾಟಕ ಮಾಡಿ ಅಖಿಲ್ಗೆ ಬ್ಲ್ಯಾಕ್ಮೇಲ್ ಮಾಡಿದೆ ಅಂತ ಅನ್ಕೊಂಡ್ರ ಖಂಡಿತ ಇಲ್ಲ ಅದರಲ್ಲಿ ಬರೆದಿರೋ ಒಂದು ಅಕ್ಷರನೂ ಸುಳ್ಳಲ್ಲ ನಾನು ನಿಜವಾಗ್ಲೂ ಸಾಯೋದಕ್ಕೆ ರೆಡಿ ಇದ್ದೆ ಅಕಸ್ಮಾತ್ ನಿಮ್ಮ ಐಡಿಯಾ ಏನಾದರೂ ಫೇಲ್ ಆಗಿದ್ರೆ ಅಖಿಲ್ ನನಗೆ ತಾಳಿ ಕಟ್ಟದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಅದೇ ಬಂಡೆಯಿಂದ ಆರಿ ಪ್ರಾಣ ಕಳ್ಕೊತಾ ಇದ್ದೆ ಆ ಸನ್ನಿಧಿ ನನ್ನ ನಾಶ ಮಾಡೋಕ್ಕೆ ಅವಳನ್ನ ಜೈಲಿಗೆ ಕಳಿಸೋದಕ್ಕೆ ನಾನು ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಮದುವೆ ಆದ ತಕ್ಷಣ ನಾನು ಸೈಲೆಂಟ್ ಆಗ್ತೀನಿ ಅವಳ ಜೊತೆ ರಾಜಿ ಆಗ್ತೀನಿ ಅಂತ ಅನ್ಕೋಬೇಡಿ ಅವಳನ್ನು ಮಟ್ಟ ಹಾಕೋದಕ್ಕೆ ನಾನೇನು ಬೇಕಾದರೂ ಮಾಡ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಈ ಮಂಗಳಸೂತ್ರ ಸೌಭಾಗ್ಯದ ಸಂಕೇತ ಆದರೆ ನನಗೆ ಇದು ನನ್ನ ದ್ವೇಷ ಸೇಡ್ನ ನೆನಪು ಮಾಡೋ ಎಚ್ಚರಿಕೆ ಗಂಟೆ ವೆರಿ ಗುಡ್ ನೀನು ಎಲ್ರಿಗಿಂತ ತುಂಬ ಡಿಫ್ರೆಂಟ್ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕು ನೀವೇನು ಭಯ ಪಡಬೇಡಿ ಅಕ್ಕ ನಮ್ಮ ಉದ್ದೇಶ ನಾನು ಮರ್ತಿಲ್ಲ ನಮ್ಮ ಗುರಿ ತಲುಪೋ ತನಕ ನನಗೆ ನೆಮ್ಮದಿ ಇರಲ್ಲ ನೀವು ಹೇಳ್ದಾಗೆ ಕೇಳ್ತೀನಿ ಏನು ಮಾಡಬೇಕು ಅಂತ ಹೇಳಿ ನೀನು ನೆಮ್ಮದಿಯಾಗಿ ಮಲಗಿ ಎಷ್ಟು ದಿನ ಆಯಿತೋ ನನಗೆ ಗೊತ್ತಿಲ್ಲ ಹೋಗಿ ರಿಲ್ಯಾಕ್ಸ್ ಮಾಡಿ ನೆಮ್ಮದಿಯಾಗಿ ಮಲ್ಕೊ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅದೇನು ಮಾಡ್ತೀರಾ ಹಾಯ್ ಪುಟ್ಟ ಒಬ್ಳೇ ಕುತ್ಕೊಂಡು ಆಟ ಆಡ್ತಿದ್ಯಾ ಗೊಂಬೆ ಜೊತೆ ಆಟ ಆಡ್ತಾ ಇದ್ಯಾ ಪುಟ್ಟ ನಾನು ಬರಲ ಆಟ ಆಡೋದಕ್ಕೆ ನನ್ನ ಸೇರಿಸ್ಕೋತ್ಯಾ ಅರೆ ಮಾತಾಡಲ್ವಾ ನನ್ನ ಹತ್ರ ನಿನಗೂ ನನ್ನ ಮೇಲೆ ಕೋಪನ ಅಥವಾ ನಾನು ನಿಮ್ಮ ಮನೆಗೆ ಹೊಸಬ್ಳು ನನ್ನ ಪರಿಚಯ ಇಲ್ವಲ್ಲ ಅದಕ್ಕೇನ ಏನು ಹಾಗೆ ನೋಡ್ತಾ ಇದೆಯಾ ನಿನಗೆ ಕೋಪನ ದುಃಖನ ಬೇಸರನ ಭಯನ ಒಂದು ಅರ್ಥ ಆಗ್ತಿಲ್ಲ ಏನು ಗೊತ್ತಾ ನಮ್ಮನೇಲಿ ನಿನ್ನ ಹಾಗೆ ಒಂದು ಪುಟಾಣಿ ಇದೆ ಡೈಲಿ ನಾನು ಅವಳಿಗೆ ಚಾಕ್ಲೇಟ್ ಕೊಡ್ತೀನಿ ನನ್ನ ಕ್ಲೋಸ್ ಫ್ರೆಂಡ್ ಅವಳು ನೀನು ನನಗೆ ಫ್ರೆಂಡ್ ಆದರೆ ದಿನ ನಾನು ನಿನಗೆ ಚಾಕ್ಲೇಟ್ ಕೊಡ್ತೀನಿ ಆಗ್ಬೋದಾ ನಾನು ನೀನು ಕ್ಲೋಸ್ ಫ್ರೆಂಡ್ಸ್ ಓಕೆನಾ ಹಾಯ್ ಅಂಜಲಿ ಎಲ್ಲಿದೆ ಇಷ್ಟೊತ್ತು
ನಿನ್ ರೂಮಿಗೆ ಬಂದಿದ್ದೆ ನಿನ್ನನ್ನ ಮಾತಾಡಸಣ ಅಂತ ನಿನ್ ಕಾಣ್ಲೇ ಇಲ್ಲ ಊಟ ಬಾ ಮಾಯಾಕ ಎದ್ದಿದ್ದಾರ ಅಂತ ನೋಡೋಣ ಅವರು ಏನಾದರೂ ಎದ್ದಿದ್ರೆ ನೀನು ಅವರ ಜೊತೆನೇ ಊಟ ಮಾಡಬಹುದು ಆಗ್ಲೇ ಬಲವಂತ ಮಾಡಿ ಅವರಿಗೆ ಜ್ಯೂಸ್ ಕೊಡಿಸ್ತಲ್ಲ ಅದೇ ತರ ಇವಾಗ ಬಲವಂತ ಮಾಡಿ ಊಟ ಮಾಡಿಸಬೇಕು ಓಕೆನಾ माव भावन कोप सरी होगबोद अखिल कूड़ा नन क्षमस्बोद माया कूड़ा नन मने सोसे अंत ओपकोबूद पुट मगु कूड़ा नन जो फ्रेंड आगते अंजलि मन के तुम कष्ट सन्निधि चेला इवु अस्ट बेग नोता पर्वा निधान अस्ट अर्जेंटेन मगले निनिग नानेन हेळबेकु गोत्ताग्ता इल्ल नान स्वल्प एच्चरिकेयिंद इरबेकागित्तु तप्पु माड्बिट्टे ना तप्पु माड्बिट्टे एष्टो सल ननगे अन्निस्तु नन्न बेन्न हिंदे एनेनो नडेयुत्तिदे अंत आदरे नीवेल्ल ननगे एनु हेळ्तिल्ल अन्नो अनुमान ननगित्तु आदरे एनु माडोदु ई मक्कळु आ चंद्रिका ना अतिया नंबिटे अदे नानी तप मन हिरीन नाने नम संसार मेल हिड़ता कल्कबिटे एलू परवा क्षमे केता न्षमस्बिड़ मगे इष्ट दिन नानू मन अंदे नन यारू नानू अनाथ हॉस्टल बरबारी नान जीवंत हेगम अनाथलाया अखिलू नू मदे आगे अंद क्षण नू मने ऋण कड़दूंतिया सोसे आगदे मन मगे नो नि भविष्य के यहा तू आगदे नान नोड़को अद नवाबारी नन स्वल्प कालवकाश को दारी तरती तक स्वल्प ज्यूस कु दयविट्टु बेड़ अन्बेड़ नीन हीगे ऊट नीरू बिट्टू सुम्ने कूतिद्रे ननिक संकट आगुत्ते अब्बा तले मेले यारो बंडे कल इट्टक आगिदे मद्वे आगिदीनि अन्नोदन्न बिट्रे बेरे याव संभ्रमनू इल्ल नम मधुमगळु एनो मंत्र हेळ्तिदळे ताळि कट्टिद पुण्यात्म एल्लि होद अंतना अथवा इष्टोत्वर्गु कायस्ता इद्दाने अंतना अक्क ननगू साकागि होगिदे तले चिट्टिडीता इदे कोपनु बर्ता इदे फस्ट नैट अंद्रे स्वल्प नाचिके भय नर्वस् आगिर्तीय अंत अन्कोंडे नोड़े कोप बर्तिदे अंतिदेल्ल तमाशे माड़बेडि अक्क ननगे निजवागलू टेंशन आगतिदे बेळगेयिंद यारू नन्न जोते सरियागि मातार्तिल्ल आ चिक्क हुडुगि इद्दाळल्ल अवळु कूड नन्न जोते मातार्तिल्ल अवरल्ल याके मातड्बेकु अखिल ओब्ब नन्न जोते मातड्रे साकु नीनु अवनु चेन्नागिरबेकु अष्टे इल्ल अक्क अखिल कूड नन्न जोते सरियागि मातार्तिल्ल एद्रुगे सिक्किद्रु मातड्ते होग्तारे मुख तिरुगिस्कोंडु होग्तारे ಬೆಳಗ್ಗೆ ಇದ್ಮೂಡು ಅವರಿಗೆ ಈಗಿಲ್ಲ ಡೋಂಟ್ ವರಿ ತನು ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಎಲ್ಲರೂ ಕೋಪ ತಣ್ಣಗಾಗಿರುತ್ತೆ ಅಖಿಲ್ ಮೂಡ್ ಕೂಡ ಸರಿ ಹೋಗಿರುತ್ತೆ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಕ್ಕ ಅಕಸ್ಮಾತ್ ಅವರು ಯಾರು ನನ್ನನ್ನ ಒಪ್ಪಿಕೊಳ್ಳದೆ ಹೋದ್ರೆ ಮನೆಯಿಂದ ಹೊರಗೆ ಹಾಕಿದ್ರೆ ಬೇರೆವರ ಬಗ್ಗೆ ನೀನು ಚಿಂತೆ ಮಾಡಬೇಡ ಇವತ್ತು ನೀನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮದುವೆ ಆಗಿದ್ದೀನಿ ಅದನ್ನ ನೆನಪಿಸಿಕೊಂಡು ಖುಷಿಯಾಗಿರು
ಮಾಡ್ತಿದ್ದೀರಾ? ಬೆಟ್ ಹಾಳಾಗುತ್ತೆ. ನನಗೇನು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇದು ಹಾಳಾಗ್ಲಿ ಅಂತಾನೆ ಈ ರೀತಿ ಮಾಡಿದೆ. ಸತ್ಯ ಅಣ್ಣನ ಹತ್ರ ಮಾತಾಡಬೇಕು. ಒಂದೇ ಒಂದ್ಸಲ ನಾನು ಅವನ ಹತ್ರ ಹೋದ್ರೆ ಅವನು ಎದ್ದು ಹೋಗ್ತಾನೆ, ನನ್ನ ಮುಖ ಕೂಡ ನೋಡ್ತಿಲ್ಲ ಅವನು. ಅದಕ್ಕೆ ನಾನೇನ್ ಮಾಡ್ಲಿ ಅಖಿಲ್? ಕೋಪ ಮಾಡ್ಕೋಬೇಡಿ ಅಂತ ಹೇಳ, ನೀವೆಂತ ಕೆಲಸ ಮಾಡಿದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಹೌದು, ಅದಕ್ಕೆ ನಾನು ತಪ್ಪು ಮಾಡಿದ್ದೀನಿ. ನನ್ನ ಕಾಲಿಗೆ ಬೇಕಾದ್ರೂ ಬೀಗ ಕ್ಷಮೆ ಕೇಳಕ್ಕೆ ರೆಡಿ ಇದ್ದೀನಿ. ಒಂದೇ ಒಂದ್ಸಲ ಅವನ ಹತ್ರ ಮಾತಾಡಕ್ಕೆ ಹೇಳಿ. ಸನ್ನಿಧಿ ಅಣ್ಣ, ಅಪ್ಪನ ದಮ್ಮಯ್ಯ ಅಂತೀನಿ, ನನಗೆ ಒಂದೇ ಒಂದ್ಸಲ ಮಾತಾಡಕ್ಕೆ ಅವಕಾಶ ಮಾಡಿಕೊಡು. ಸನ್ನಿಧಿ ಅಪ್ಪಂಗೆ ಟ್ಯಾಬ್ಲೆಟ್ಸ್ ಕೊಟ್ರ, ನಾಳೆ ಅವ್ರನ್ನ ಚೆಕಪ್ ಕರ್ಕೊಂಡು ಹೋಗ್ಬೇಕು. ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಸಿದ್ಧಾರ್ಥ್, ಆ ಪಾರ್ಕ್ ಹತ್ರ ಒಬ್ಬ ಪ್ಲಂಬರ್ ಇದ್ದಾನಲ್ಲ, ಅವನಿಗೆ ಫೋನ್ ಮಾಡಿದೆ, ಇವಾಗ ಬರ್ಬೋದಲ್ವಾ? ಅಖಿಲ್ ರೂಮಲ್ಲಿ ಬೆಡ್ ಮೇಲೆ ಜ್ಯೂಸ್ ಚೆಲ್ಲೋಗಿತ್ತು, ಆ ಬೆಡ್ ಚೇಂಜ್ ಮಾಡ್ಬೇಕಾಗತ್ತೆ. ಅಲ್ಲಿವರೆಗೂ ನೀವು ನನ್ನ ರೂಮಲ್ಲೇ ಮಲಗ್ಬೋದಿತ್ತು, ಅದು ಅಲ್ಲದೆ ಅಲ್ಲಿ ಸಂಜೆಯಿಂದ ನೀರು ಬರ್ತಿಲ್ಲ. ಗೆಸ್ಟ್ ರೂಮ್ ಕ್ಲೀನ್ ಮಾಡಿಸಿದ್ರೆ ಅವ್ರು ಅಲ್ಲೇ ಮಲಗ್ಬೋದಿತ್ತು, ಆದರೆ ಇದು ಅವ್ರ ಫಸ್ಟ್ ನೈಟ್, ಅಲ್ಲಿ ಮಲಗೋದು ಸರಿಯಲ್ಲ ಅನ್ಸುತ್ತೆ. ಪ್ಲಂಬರ್ನ ಕರೆಸಿ ಟ್ಯಾಪ್ ಸರಿ ಮಾಡಿಸಿದ್ರೆ ನನ್ನ ರೂಮೇ ರೆಡಿ ಆಗುತ್ತೆ. ಅದೆಲ್ಲ ಏನೂ ಬೇಡ ಅದಕ್ಕೆ, ಪ್ಲೀಸ್. ಅದು ಹೇಗಾಗುತ್ತೆ ಅಖಿಲ್? ಬೇರೆ ದಿನ ಆದರೆ ಹೇಗೋ ಅಡ್ಜಸ್ಟ್ ಮಾಡ್ಕೋಬೋದು. ಇವತ್ತು ನಿಮ್ಮ ಮದುವೆ ಆ ದಿನ, ಒಂದು ಅರ್ಧ ಗಂಟೆ ವೇಟ್ ಮಾಡಿ, ಪ್ಲಂಬರಿಗೆ ಫೋನ್ ಮಾಡಿದೆ ಬರ್ತಾನೆ. ಯಾರೂ ಬರೋದು ಬೇಕಾಗಿಲ್ಲ ಈಗ. ಸನ್ನಿಧಿ ರೂಮ್ ಕ್ಲೀನ್ ಮಾಡಿಸಿ, ಅಲ್ಲೇ ಮಲಗಿ. ತನು, ರೂಮ್ ಕ್ಲೀನ್ ಆಗೋದನ್ ಕಮ್ಮಿ ಅಲ್ವಾ? ಈಗ ನಿನಗೆ ಅರ್ಥ ಆಯ್ತಾ, ಈ ಬೆಡ್ ಮೇಲೆ ಯಾಕೆ ಜ್ಯೂಸ್ ಚೆಲ್ತೆ, ನನ್ನ ರೂಮಲ್ಲಿ ಯಾಕೆ ನೀರು ಬರ್ತಿಲ್ಲ ಅಂತ? ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂದರೆ ಕೆಲವೊಂದು ಸಲ ಈ ಥರ ಚಿಲ್ಲರೆ ಕೆಲಸ ಮಾಡಬೇಕಾಗತ್ತೆ ತಾನು. ಸೋ ಸ್ಮಾರ್ಟ್, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನೀವು ಒಂದೊಂದು ಸಲ ಒಂದೊಂದು ಶಾಕ್ ಕೊಡ್ತೀರಾ, ನೀವೇನೇ ಮಾಡಿದ್ರು ಅದರಲ್ಲಿ ಸರ್ಪ್ರೈಸ್ ಇರುತ್ತೆ, ಇದೆಲ್ಲ ನಿಮಗೆ ಹೇಗೆ ಸಾಧ್ಯ? ಈ ಮದುವೆ ಐಡಿಯಾ ಕೊಟ್ಟಿದ್ದೆ ನೀವು, ಸಾಯಬೇಕು ಅಂತ ಹೊಟ್ಟಿದ್ದು ನಿಜ, ಆದರೆ ಅದಕ್ಕೆ ಈ ರೀತಿ ಟ್ವಿಸ್ಟ್ ಕೊಟ್ಟು ಸಾಯಕ್ಕೆ ಹೊಟ್ಟೋಳು ಬದುಕ್ಬೋದು ಅನ್ನೋದು ಹೇಳಿದ್ದು ನೀವೇ. ಈ ಐಡಿಯಾಸ್ ಎಲ್ಲ ನಿಮಗೆ ಬರುತ್ತೆ, ನಮಗೆ ಈ ರೀತಿಯೆಲ್ಲ ಯೋಚನೆ ಬರಲ್ಲ, ಅದೆಲ್ಲ ಹೇಗೆ ಸಾಧ್ಯ? ಇನ್ನು ಮುಂದೆ ನೀನು ಹೇಗಿದ್ರೂ ನನ್ನ ಜೊತೆನೇ ಇರ್ತೀಯಲ್ಲ, ನಿನಗೆ ನನ್ನ ಬಗ್ಗೆ ನಿಧಾನವಾಗಿ ಒಂದೊಂದೇ ಅರ್ಥ ಆಗುತ್ತೆ. ಟ್ಯೂಷನ್ ಕೊಡೋಕ್ಕೆ ನಾನಿದ್ದೀನಿ, ನೀನೇನು ಚಿಂತೆ ಮಾಡಬೇಡ. ಇವಾಗ ನೀನು ನಿನ್ನ ರಾಜ್ಕುಮಾರ ಬರೋಕ್ಕೂ ಮುಂಚೆ ಆ ರೂಮಿಗೆ ಹೋಗು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಅಣ್ಣಂಗೆ ಏನಾದರೂ ತಲೆ ಕೆಟ್ಟಿದ್ಯಾ? ಅವ್ರು ಯಾಕೆ ನಿಮ್ಮ ರೂಮಲ್ಲಿ ಮಲಗಬೇಕು? ನೀವು ಯಾಕೆ ನಿಮ್ಮ ರೂಮ್ನ ಬಿಟ್ಕೊಡ್ತಿದ್ದೀರಾ? ಓಡೋಗಿ ಮದುವೆ ಆಗಿ ಬಂದಿದ್ದಾರೆ, ಬೇಕಾದ್ರೆ ಫುಟ್ಪಾತಲ್ಲಿ ಫಸ್ಟ್ ನೈಟ್ ಮಾಡ್ಕೊಳ್ಳಿ. ಅಂಜಲಿ ಸ್ವಲ್ಪ ನೋಡ್ಕೊಂಡು ಮಾತಾಡು, ಆ ಮಗುಗೆ ಮಾತು ಬರಲ್ಲ, ಅದು ಕಿವಿ ಕೇಳಿಸುತ್ತೆ, ನೀನು ಹೇಳೋದೆಲ್ಲ ಅರ್ಥ ಆಗತ್ತೆ. ಅದಕ್ಕೆ ನನಗೆ ಅನ್ಸುತ್ತೆ ಆ ಚಂದ್ರಿಕಾ ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾಳೆ, ತನು ಅಕ್ಕನ ಇಟ್ಕೊಂಡು ನಿಮ್ಮನ್ನು ಆಟ ಆಡಿಸ್ತಿದ್ದಾಳೆ. ಅವಳು ಆಟ ಆಡಿಸ್ತಿಲ್ಲ ಅಂಜಲಿ, ದೊಡ್ಡ ತಪ್ಪು ಮಾಡ್ತಿದ್ದಾಳೆ. ಆದರೆ ಅವಳು ಗೊತ್ತಾಗ್ತಿಲ್ಲ, ನನಗೆ ಕಾಣಿಸ್ತಾ ಇದೆ. ಸತ್ಯದಲ್ಲೇ ಇದಕ್ಕೆಲ್ಲ ಅವಳು ಬೆಲೆ ಕಟ್ತಾಳೆ, ನೋಡ್ತಿರು. ಚಂದ್ರಿಕಾ ಅದಕ್ಕೆ ತಪ್ಪು ಮಾಡ್ತಿದ್ದಾರ? ಏನು ತಪ್ಪು? ಬ್ರಹ್ಮ ಇಲ್ಲಿ ಏನೇನೋ ಗೀಚ್ಬಿಟ್ಟಿದ್ದಾನೆ, ಒಂದು ಲೈನ್ ಕೂಡ ಕರೆಕ್ಟಾಗಿ ಬರ್ದಿಲ್ಲ, ಎಲ್ಲ ನಮ್ಮ ಕರ್ಮ.
ನಾನು ಬ್ಲಾಂಕೆಟ್ ಪಿಲ್ಲೋನ ಎಲ್ಲ ತಗೊಂಡು ಹೋಗ್ತೀನಿ. ನಿಂಗೆ ಬೇಕಂದ್ರೆ ನಿಂಗೆ ಹೊಸದು ಹಾಕೋ. ಅಖಿಲ್ ಹೇಳಿದ್ರೆ ಎತ್ಕೊಡ್ತಾರೆ. ನೀನೇ ತಗೋತೀನಿ ಅಂತ ಹೇಳಿದ್ರೆ ಕೀ ಎಲ್ಲ ಡ್ರಾರಲ್ಲಿದೆ. ಬ್ಲಾಂಕೆಟ್ ಒಂದೇ ಸಾಕ, ಇದನ್ನು ತಗೊಂಡು ಹೋಗು. ಸನ್ನಿಧಿ ಏನು ಗೊತ್ತಾ, ನೀನು ನನಗೆ ಈ ರೂಮ್ನ ಬಿಟ್ಕೊಟ್ಟಿದ್ಯಾ, ಸೊ ಥ್ಯಾಂಕ್ಸ್ ಅಂತ ಹೇಳಲ್ಲ. ಆ ನಿರೀಕ್ಷೆನೆಲ್ಲ ಇಟ್ಕೋಬೇಡ. ನಾನು ಮದುವೆ ಆದ ಮೊದಲನೇ ದಿನ, ಅಲ್ಲ ಸಾರಿ ಮೊದಲನೇ ರಾತ್ರಿ, ಮೊದಲನೇ ರಾತ್ರಿನೇ ನಾನು ನಿನ್ನನ್ನು ರೂಮ್ನಿಂದ ಹೊರಗಾಕಿದ್ದೀನಿ. ಇನ್ನು ಸ್ವಲ್ಪ ದಿನ ನಿನ್ನನ್ನು ಈ ಮನೆಯಿಂದನೇ ಹೊರಗಾಕ್ತೀನಿ. ಈಗ ಒತ್ಕೊಳ್ಳೋದಕ್ಕೆ ಒಂದು ಬ್ಲಾಂಕೆಟ್, ಮಲ್ಗೋದಕ್ಕೆ ಒಂದು ಪಿಲ್ಲೋ, ಆಗ ಅದು ಇರಲ್ಲ. ಈ ಮನೆ ಸೊಸೆಯಾಗಿ ನಾನು ಮಾಡೋ ಮೊದಲನೇ ಕೆಲಸನೇ ಅದು.